ಸಿದ್ದು ವಿರುದ್ಧ ಸೇಡು ತೀರಿಸಿಕೊಳ್ತಾರ ಖರ್ಗೆ ಅತಂತ್ರವಾಯಿತ ಸಿದ್ದರಾಮಯ್ಯ ಚುನಾವಣಾ ಭವಿಷ್ಯ ಆ ದಿನಗಳ ರಾಜಕೀಯ ನೆನಪಿಸಿದ್ದೇಕೆ ಈಶ್ವರಪ್ಪ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ದಿನೇ ದಿನೇ ಚುನಾವಣಾ ಕಾವು ಏರ್ತಾ ಇದೆ ಹೇಗಾದರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊಳ್ಳೇಬೇಕು ಮತ್ತೆ ಅಧಿಕಾರಕ್ಕೆ ಇರಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ರಾಜ್ಯದಲ್ಲಿ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಅದಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಸಾಗೋಣ ಭಿನ್ನಾಭಿಪ್ರಾಯಗಳನ್ನ ಬದಿಗಿಡೋಣ ಅಂತ ಸಮಾವೇಶದಲ್ಲಿ ಸಾರಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತ ಸರ್ವೋದಯ ಸಮಾವೇಶದಲ್ಲಿ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಒಬ್ಬ ಅಲೆಮಾರಿ ಈಗಂತ ಗುಡುಗಿರೋದು ಬಿಜೆಪಿಯ ಮಾಜಿ ಸಚಿವ ಈಶ್ವರಪ್ಪ ಅವರು ಹೌದು ವೀಕ್ಷಕರೇ ಈಶ್ವರಪ್ಪನವರು ಮಾತಾಡ್ತಾ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಲ ಕಾಂಗ್ರೆಸಿಗರನ್ನ ತುಳಿದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ರೀತಿ ಸರ್ವಾಧಿಕಾರಿಯಾಗಿ ಆಡಳಿತವನ್ನು ನಡೆಸಿದ್ದವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎಲ್ಲಿ ನಿಲ್ಲಬೇಕು ಅನ್ನೋದೇ ಅವರಿಗೆ ಗೊತ್ತಿಲ್ಲ ಬಾದಾಮಿ ಕ್ಷೇತ್ರ ಜನ ಕೂಡ ಅವ್ರನ್ನ ಮರಿತಾ ಇದ್ದಾರೆ ಚಾಮುಂಡೇಶ್ವರಿ ಸೋತಿದ್ರು ವರ್ಣದಲ್ಲಿ ನಿಲ್ಬೇಕಾ ಇಲ್ವಾ ಲೆಕ್ಕಾಚಾರ ನಡೀತಾ ಇದೆ ಚಾಮರಾಜಪೇಟೆ ಕೋಲಾರ ಎಲ್ಲ ಕಡೆ ನನ್ನ ಕರಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಅವರಿಗೆ ಎಲ್ಲೂ ಕೂಡ ಅವಕಾಶ ಇಲ್ಲ ಎಲ್ ಬೇಕಾದ್ರೆ ನಿಂತ್ಕೊಳ್ಳಿ ರಾಜ್ಯದ ಇನ್ನೂರ ಇಪ್ಪತ್ನಾ ಕಡೆ ಕೂಡ ಸಿದ್ದರಾಮಯ್ಯ ಅವ್ರು ನಿಂತ್ಕೊಳ್ಳಿ ಆದ್ರೆ ಎಲ್ಲೂ ಗೆಲ್ಲೋದಿಲ್ಲ ಯಾಕೆ ಇಷ್ಟೊಂದು ಹುಡುಕ್ತಾ ಇದ್ದಾರೆ ಈಶ್ವರಪ್ಪನವರು ಸಿದ್ದರಾಮಯ್ಯ ಅವರು ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದು ಮೂಲ ಕಾಂಗ್ರೆಸ್ಗಿರನ್ನ ತುಳಿದ್ರು ಈ ಹಿಂದೆ ಮುಖ್ಯಮಂತ್ರಿ ಆಗೋ ಅವಕಾಶವನ್ನ ಮಲ್ಲಿಕಾರ್ಜುನ ಖರ್ಗೆ ತಪ್ಪಿಸಿದ್ರು ಜಿ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ರು ಇದೀಗ ಡಿ ಕೆ ಶಿವಕುಮಾರ್ ನ ಓವರ್ಟೇಕ್ ಮಾಡೋಕೆ ಪ್ರಯತ್ನಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮ್ಮನೆ ಇರೋಕೆ ಈ ಬಾರಿ ಸೇಡು ತೀರಿಸಿಕೊಳ್ಳೋ ಸಂದರ್ಭ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರನ್ನ ತುಳಿದೆ ಇರೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಕಾದು ನೋಡ್ತಾ ಇರಿ ಅಂತ ಸವಾಲನ್ನು ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ತಮ್ಮದೇ ಆದ ಸುದೀರ್ಘ ಅನುಭವ ಇದೆ ಒಂದೊಂದೇ ಮೆಟ್ಟಿಲನ್ನು ಹತ್ಕೊಂಡು ಇದೀಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗ್ಬೇಕು ಈ ಹಿಂದೆ ಅದನ್ನು ತಪ್ಪಿಸ್ತವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಒಂದು ರೀತಿ ಅಲೆಮಾರಿ ಸಿದ್ದರಾಮಯ್ಯಗೆ ಎಲ್ಲೂ ಕೂಡ ಅವಕಾಶ ಸಿಗಲ್ಲ ಸಿದ್ದರಾಮಯ್ಯ ಎಲ್ಲೇ ಚುನಾವಣೆಗೆ ನಿಂತರು ಕೂಡ ಗೆಲ್ಲಲ್ಲ ಸಿದ್ದರಾಮಯ್ಯಗೆ ಎಲ್ಲಿ ನಿಲ್ಬೇಕು ಅನ್ನೋದೇ ಗೊತ್ತಿಲ್ಲ ಸಿದ್ದರಾಮಯ್ಯ ಕ್ಷೇತ್ರ ಯಾವುದು ಸಿದ್ದರಾಮಯ್ಯಗೆ ಎಲ್ಲ ಹೇಳ್ತಿರ್ಬೋದು ಬನ್ನಿ ನಮ್ ಕ್ಷೇತ್ರದಲ್ಲಿ ನಿಲ್ಲಿ ನಮ್ ಕ್ಷೇತ್ರದಲ್ಲಿ ನಿಲ್ಲಿ ಅಂತ ಯಾರು ಸ್ವಾಮಿ ಬಿಟ್ಕೊಡ್ತಾರೆ ಸಿದ್ದರಾಮಯ್ಯಗೆ ಯಾರು ಕ್ಷೇತ್ರವನ್ನು ಬಿಟ್ಕೊಡಲ್ಲ ಹೀಗಾಗಿ ಸಿದ್ದರಾಮಯ್ಯ ಒಂದ್ ಕಡೆ ನಿಂತರು ಪ್ರಯೋಜನ ಇಲ್ಲ ಇನ್ನೂರ ಇಪ್ಪತ್ನಾ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಅದ್ರೆ ಎಲ್ಲೂ ಗೆಲ್ಲೋದಿಲ್ಲ ಇನ್ನು ಈಶ್ವರಪ್ಪನವರು ಕೇವಲ ಸಿದ್ದರಾಮಯ್ಯ ಅಷ್ಟೇನ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟು ಹೋಗಿರೋರನ್ನ ಪಕ್ಷಕ್ಕೆ ಬನ್ನಿ ಅಂತಿದ್ದಾರೆ ಕಾಂಗ್ರೆಸ್ ಬೆತ್ತಲಾಗಿ ಹೋಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿ ಕಾಂಗ್ರೆಸ್ ಎಲ್ಲಿ ನೂರೈವ ಸ್ಥಾನ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಕೇವಲ ಹಗಲುಗನ್ಸು ಕಾಣ್ತಾ ಇದೆ ಅಂತಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಹೊಗಳಿಕೊಂಡು ಖಂಡಿತವಾಗ್ಲೂ ರಾಜಕೀಯದ ಕಾವು ಎಲೆಕ್ಷನ್ ಕಾವು ಎಷ್ಟರ ಮಟ್ಟಿಗೆ ಏರ್ತಾ ಇದೆ ಅಂತ ಹೇಳಿದ್ರೆ ದಿನೇ 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 ಒಂದು ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಒಬ್ರು ಮತ್ತೊಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಸಾಕಷ್ಟು ಸಲ ಈಶ್ವರಪ್ಪ ಅವರ ವಿರುದ್ಧ ಗುಡುಗುದ್ರು ಈಶ್ವರಪ್ಪ ಹುಚ್ಚ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂತಾನೆ ಹೇಳಿದ್ರು ಇದೀಗ ಈಶ್ವರಪ್ಪ ಅವರ ಸರದಿ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ಗುಡುಗಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಸೇಡ್ ತೀರ್ಸ್ಕೊಂಡೇ ತೀರ್ಸ್ಕೋತಾರೆ ಯಾವುದೇ ಕಾರಣಕ್ಕೆ ಅವರು ಸಿಎಂ ಕನ್ಸ್ ಕಾಣೋದನ್ನ ಫಸ್ಟ್ ಸೈಡ್ ಗಿಡ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಸರ್ಕಾರ ರಚೋಕೆ ಸಾಧ್ಯವಿಲ್ಲ ಅನ್ನೋ ಭವಿಷ್ಯ ನೀಡಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು